ಹಸ್ತಗಳ ಈ ಐದು ಮುದ್ರೆಗಳು ಯಾವುದೇ ವ್ಯಕ್ತಿಯನ್ನ ಬೇಕಾದರೂ ಶಕ್ತಿಶಾಲಿ ಮತ್ತು ಶ್ರೀಮಂತರನ್ನಾಗಿಸಬಹುದು. ದೊಡ್ಡದಾಗಿರುವ ಜನರು ಈ ಮುದ್ರೆಯನ್ನು ಮಾಡ್ತಾರೆ. ನಂಬರ್ 5, ಕಾಳಿ ಮುದ್ರೆ. ಈ ಮುದ್ರೆಯನ್ನು ನೀವೇನಾದರೂ ಪ್ರತಿದಿನ ಮಾಡ್ತಾ ಇದ್ರೆ ಇದು ನಿಮ್ಮೊಳಗಡೆ ಇರುವಂಥ ಭಯವನ್ನು ಪೂರ್ತಿಯಾಗಿ ನಾಶ ಮಾಡುತ್ತದೆ. ಇದರ ಜೊತೆಗೆ ನಿಮ್ಮನ್ನು ಇದು ಹಲವಾರು ಹೃದಯ ರೋಗಗಳಿಂದ ಕಾಪಾಡುತ್ತದೆ. ಪ್ರತಿದಿನ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬಹುದು. ನಂಬರ್ 4, ವಿಶ್ವಾಸ ಮುದ್ರೆ, ಅನ್ಬ್ರೇಕೇಬಲ್ ಟ್ರಸ್ಟ್ ಮುದ್ರೆ ಅಂತ ಹೇಳಬಹುದು. ಈ ಮುದ್ರೆಯು ನಿಮ್ಮೊಳಗಡೆ ಅಪಾರವಾದ ವಿಶ್ವಾಸವನ್ನು ಹುಟ್ಟಿಸುತ್ತದೆ. ಈ ಮೂಲಕ ನೀವು ಅಂದುಕೊಂಡಂಥ ಕಾರ್ಯವನ್ನು ನೀವು ಮಾಡಬಹುದು. ಒಂದು ವೇಳೆ ಪ್ರತಿದಿನ ನೀವು ಈ ಮುದ್ರೆಯನ್ನು ಮಾಡ್ತಾ ಇದ್ರೆ ನಿಮ್ಮಲ್ಲಿ ಇದು ಸ್ಟ್ರೆಂತ್ ಮತ್ತು ಪವರನ್ನು ಎರಡನ್ನು ತುಂಬುತ್ತದೆ. ನಂಬರ್ 3, ಕಾಲೇಶ್ವರ ಮುದ್ರೆ ಅಥವಾ ಇಲ್ಯುಮಿನೇಷನ್ ಮುದ್ರೆ. ನಿಮ್ಮೊಳಗಡೆ ಇರುವಂಥ ಏರುಪೇರನ್ನು ಕಡಿಮೆ ಮಾಡುತ್ತದೆ. ಯಾವತ್ತಿಗೂ ಇದು ನಿಮ್ಮನ್ನು ಜಾಗೃತಿ ಸ್ಥಿತಿಯಲ್ಲಿ ಇರಿಸುತ್ತದೆ. ಇಲ್ಲಿ ನೀವು ಏನೇ ಮಾತನಾಡುವ ಮುನ್ನ ಯೋಚಿಸಲು ಇದು ಅವಕಾಶ ಕೊಡುತ್ತದೆ. ಇವುಗಳ ಜೊತೆಗೆ ಕಾಲೇಶ್ವರ ಮುದ್ರೆಯು ನಿಮ್ಮ ಮೆಮರಿ ಪವರ್, ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡುವಂಥ ಕಾರ್ಯವನ್ನು ಮಾಡುತ್ತದೆ. ನಂಬರ್ 2, ಉತ್ತರ ಬೋಧಿ ಮುದ್ರೆ ಅಥವಾ ಅವೇಕ್ನಿಂಗ್ ಮುದ್ರೆ. ಇದು ಒಂದು ಯಾವ ರೀತಿಯ ಮುದ್ರೆಯಾಗಿದೆ ಅಂದರೆ ಇದು ನಿಮ್ಮೊಳಗಡೆ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ. ಒಂದು ವೇಳೆ ನೀವೇನಾದರೂ ಈ ಮುದ್ರೆಯಲ್ಲಿ ಇದ್ದರೆ ನಿಮ್ಮ ಮನಸ್ಸು ನಿಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವಂಥ ವಿಷಯಗಳನ್ನು ಗಮನಿಸಿ ನೋಡಿ ಎಚ್ಚರದಿಂದ ಇರುತ್ತದೆ. ನಂಬರ್ 1, ಎಲ್ಲಕ್ಕಿಂತ ಪವರ್ಫುಲ್ ಆಗಿರುವಂಥ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಖಂಡಿತವಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಞಾನಮುದ್ರ, ಪ್ರತಿದಿನ ಜ್ಞಾನ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸ್ಮರಣ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಮೆದುಳಿನ ಪವರ್ ಕೂಡ ಹೆಚ್ಚಾಗುತ್ತದೆ. ಇದರ ಅಭ್ಯಾಸದಿಂದ ಏಕಾಗ್ರತೆಯು ಹೆಚ್ಚಾಗುತ್ತದೆ, ಫೋಕಸ್ ಮಾಡಲು ನಿಮಗೆ ಸುಲಭ ಆಗುತ್ತದೆ. ಜ್ಞಾನ ಮುದ್ರೆಯನ್ನು ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗುತ್ತದೆ. ಇದನ್ನು ಮಾಡೋದ್ರಿಂದ ಟೆನ್ಷನ್ ಕಡಿಮೆ ಆಗುತ್ತದೆ. ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಯೂಸ್ ಮಾಡ್ತಾರೆ.